ಆಹಾರದಲ್ಲಿ ನಾವು ತಪ್ಪುಗಳು ಮಾಡೋಂಥದ್ದು. ಸೊ ಮೊದಲನೇದಾಗಿ ಬ್ರೇಕ್ಫಾಸ್ಟ್ ಅಂದರೆ ಬೆಳಗಿನ ತಿಂಡಿನ ಮಿಸ್ ಮಾಡೋಂಥದ್ದು. ಇವಾಗ ಎಲ್ಲರೂ ಮಿಸ್ ಮಾಡ್ಕೋಬೇಕು. ಈಗ ತುಂಬ ಜನ ಇದ್ದಾರೆ ಬ್ರೇಕ್ಫಾಸ್ಟ್ ಮಿಸ್ ಮಾಡಿ ಡೈರೆಕ್ಟ್ ಊಟ ಮಾಡೋಂಥವ್ರು. ಯಾವುದೋ ಒಂದು ಪ್ಯಾಟರ್ನಲ್ಲಿ ತಿಂದಾಗ, ಅಂದರೆ ಈಗ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ತಿದ್ದೀರಾ ಅಂತ ಆದಾಗ, ಆವಾಗ ನೀವು ಇಲ್ಲ ನಾನು ಬೆಳಗ್ಗೆ ತಿಂಡಿ ತಿನ್ನಲ್ಲ, ನಮ್ಮ ಸೀದಾ ಊಟನೇ ಶುರು ಮಾಡ್ಕೊಳ್ಳೋದು ಅಂತಂದರೆ ಸರಿಯಾಗಿರುತ್ತೆ. ಆದರೆ ಕೆಲವ್ರಿಗೆ ಹಾಗಲ್ಲ, ಒಂಥರ ರ್ಯಾಂಡಮ್ ಆಗಿ ಇರಬೇಕಾದ್ರೆ ಇಲ್ಲ ನಾನು ಬೆಳಗ್ಗಿನ ತಿಂಡಿ ಟೈಮ್ ಇರಲ್ಲ, ಅಥವಾ ಹಸಿವೆ ಆದ್ರೂ ತಿನ್ನದೇ ಇರೋಂಥದ್ದು. ಹೀಗೆ ಮಾಡಿದಾಗ ನಮ್ಮ ದೇಹಕ್ಕೆ ಅದು ಹಾನಿಕಾರಕ. ಈಗ ಯಾವುದೋ ಒಂದು ಎಕ್ಸ್ಪರ್ಟ್ ಗೈಡೆನ್ಸ್ ಅಲ್ಲಿ ನಾವು ಫಾಸ್ಟಿಂಗ್ ಮಾಡ್ತಾ ಇರಬೇಕಾದ್ರೆ ಆಹಾರ ಸ್ವೀಕರಿಸದೇ ಇರೋದು ಅದು ಬೇರೆ. ಅದಲ್ಲದೇ ಸುಮ್ಮನೆ ಇಲ್ಲ ಯಾವುದೋ ಒಂದು ದಿವಸ ತಿನ್ನೋದು ಇನ್ನೊಂದು ದಿವಸ ತಿನ್ನದೇ ಇರೋದು, ತುಂಬ ಜನ ಹಾಗೆ ಮಾಡ್ತಾರೆ. ಇವತ್ತು ನನಗೆ ಟೈಮ್ ಇಲ್ಲ, ಇವತ್ತು ನಾನು ಬೆಳಗಿನ ತಿಂಡಿ ತಿನ್ನಲ್ಲ, ನಾಳೆ ಟೈಮ್ ಇದ್ದಾಗ ಫುಲ್ ಹೊಟ್ಟೆ ತುಂಬ ತಿನ್ನೋದು ಅಥವಾ ಓವರಾಗಿ ತಿನ್ನೋಂಥದ್ದು, ಇಂತಹ ಪ್ಯಾಟರ್ನ್ಗಳು ಏನಿದೆ ಅದು ಒಳ್ಳೆಯದಲ್ಲ. ಸೊ ಮೊದಲನೇದಾಗಿ ನಾನು ಯಾವಾಗಲೂ ಹೇಳೋದು, ಒಳ್ಳೆಯ ಬೆಳಗಿನ ತಿಂಡಿ ಒಳ್ಳೆಯದಾಗಿ ಚೆನ್ನಾಗಿರೋಂತಹ ಒಳ್ಳೆ ತಿಂಡಿನ ನಾವು ಸ್ವೀಕರಿಸಬೇಕು. ಫಾಸ್ಟಿಂಗ್ ಮಾಡೋದಾದರೆ ಅದು ಬೇರೆ, ನಿಮ್ಮ ದೇಹಕ್ಕೆ ಅದು ಸೂಟ್ ಆಗುತ್ತೆ ಅಂತ ಅಂದರೆ ಖಂಡಿತವಾಗ್ಲೂ ಮಾಡ್ಬೋದು. ಇಲ್ಲದೇ ಇರೋ ಪಕ್ಷದಲ್ಲಿ ಖಂಡಿತವಾಗ್ಲೂ ಪ್ರತಿನಿತ್ಯ ಬೆಳಿಗ್ಗೆ ಒಂದೇ ನಿಗದಿತ ಸಮಯದಲ್ಲಿ ಒಳ್ಳೆಯ ಪೋರ್ಷನಲ್ಲಿ ಆಹಾರ ಸ್ವೀಕರಿಸೋದು ತುಂಬ ಒಳ್ಳೆಯದು. ಈಗ ಒಂದೊಮ್ಮೆ ನೀವು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ತಿಂದಿಲ್ಲ ಅಂತ ಅಂದಾಗ, ನೀವು ನೆಕ್ಸ್ಟ್ ಮಧ್ಯಾಹ್ನ ಊಟ ಮಾಡೋ ತನಕ ತುಂಬ ಹೊತ್ತು ಖಾಲಿ ಇರುತ್ತೆ ತಾನೇ ಹೊಟ್ಟೆ, ಆವಾಗ ಸಮಸ್ಯೆ ಆಗೋದು. ನಮಗೆ ಏನೇ ಆಹಾರ ತಿಂದ್ರೂ ಸಾಕಾಗಿದೆ ಅಂತ ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ನಮ್ಮ ಬಾಡಿಯಲ್ಲಿ, ನಮಗೆ ಇನ್ನೂ ಜಾಸ್ತಿ ಬೇಕು 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 ಅಂತ ಅನ್ಸುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನೀವು ಯಾವಾಗಲೂ ಬರೀ ಎರಡು ರೊಟ್ಟಿ ಒಂದಿಷ್ಟು ಅನ್ನ ತಿಂತಿದ್ರಿ ಅಂತ ಆದರೆ, ಬೆಳಗ್ಗೆ ತಿಂಡಿ ತಿನ್ನದೆ ನೀವು ಫುಲ್ ಹಸ್ಕೊಂಡಿದ್ದು ಮಧ್ಯಾಹ್ನ ಊಟ ಮಾಡಿದಾಗ, ಆ ಎರಡು ರೊಟ್ಟಿ ಎರಡು ಅನ್ನ ನೀವು ಮೊದಲು ಎಷ್ಟು ತಿಂತಿದ್ರು ಅಲ್ಲೂ ಒಂದು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ, ಇನ್ನೂ ಬೇಕು, ನನಗೇನೋ ಸಮಾಧಾನ ಆಗಿಲ್ಲ ಅಂತ ಫೋರ್ಸ್ಫುಲಿ ಮೈಂಡ್ ಒಂಥರ ಸೈಕಲಾಜಿಕಲಿ ನಾವು ವರ್ಕ್ ಮಾಡಿ, ಇಲ್ಲ ನಾನು ಇಷ್ಟೇ ತಿನ್ನಬೇಕು, ಇದ್ರಕ್ಕಿಂತ ಜಾಸ್ತಿ ನನ್ನ ಪೋರ್ಷನ್ ಅಲ್ಲ ಅಂತ ಫೋರ್ಸ್ಫುಲ್ ಆಗಿ ನಿಲ್ಲಿಸ್ಬೇಕು ವಿನ, ನಮ್ಮ ಮನಸ್ಸು ಬಿಟ್ಟರೆ ಇನ್ನೂ ಒಂಚೂರು ಬೇಕು ಇನ್ನೊಂಚೂರು ಬೇಕು ಅಂತ ನಾಲ್ಗೆ ಕೇಳ್ತಾನೆ ಇರುತ್ತೆ. ಯಾಕೆ ಅಂತಂದರೆ ಆ ಲಾಂಗ್ ಗ್ಯಾಪ್ ಇದ್ದಾಗ ಶುಗರ್ ಡಿಪ್ ಆಗಿರುತ್ತೆ. ಆ ಒಂದೇ ಸತಿ ರೈಸ್ ಆದಾಗ ಇನ್ನೂ ಬೇಕು ಅಂತ ಹೇಳೋವಂತಹ ಕ್ರೇವಿಂಗ್ಸ್ಗಳು ಬರುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ಸು ಇರಲ್ಲ. ಈ ದೃಷ್ಟಿಯಿಂದ ಬೆಳಗಿನ ಉಪಹಾರನ ಸ್ಕಿಪ್ ಮಾಡೋದು ಒಳ್ಳೆಯದಲ್ಲ. ನೆಕ್ಸ್ಟ್ ಮೇಯ್ನ್ ಆಗಿ ಇರೋಂಥದ್ದು ಹೊರಗಡೆ ತಿನ್ನೋದು. ಸೊ ಹೊರಗಡೆ ತಿನ್ನೋದು ತಪ್ಪು ಅಂತ ಅಲ್ಲ, ಆದರೆ ಯಾವುದನ್ನು ಎಷ್ಟು ತಿಂತೀವಿ ಅದು ತುಂಬ ಇಂಪಾರ್ಟೆಂಟ್ ಆಗಿರೋಂಥದ್ದು. ತುಂಬ ಜನ ಏನು ಮಾಡ್ತಾರೆ ಅಂತಂದರೆ, ನಾಲ್ಗೆ ರುಚಿಗೋಸ್ಕರ ಆಹಾರನ ತಿನ್ನೋಂಥದ್ದು, ನಮ್ಮ ದೇಹಕ್ಕೆ ಏನು ಪೌಷ್ಟಿಕಾಂಶ ಬೇಕೋ ಅದನ್ನು ಗಮನ ಕೊಡಲ್ಲ. ಹೋಗಿ ಓಕೆ ಫ್ಯಾನ್ಸಿ ಆಗಿರೋದು ಏನೋ ನೋಡಿದ ತಕ್ಷಣ ಓ ಇದು ತಿನ್ನಬೇಕು ಅದು ತಿನ್ನಬೇಕು ಅದು ರುಚಿಯಾಗಿರುತ್ತೆ. ಯಾಕೆಂತಂದರೆ ನೀವು ಯಾವಾಗಲೂ ನೋಡಿ ಹೆಲ್ದಿ ಆಗಿರೋದು ರುಚಿ ಜಾಸ್ತಿ ಇರಲ್ಲ, ನಮಗೆ ಅದು ರುಚಿ ಅಂತ ಅನಿಸಲ್ಲ. ನಮಗೆ ಯಾವುದು ದೇಹಕ್ಕೆ ಅತಿಯಾಗಿ ಸೇವನೆ ಮಾಡಿದ್ರೆ ಸಮಸ್ಯೆ ಆಗುತ್ತೆ ಅಂತವುಗಳೇ ನಮ್ಮ ನಾಲ್ಗೆ ಇಷ್ಟಪಡೋದನ್ನು, ಜಾಸ್ತಿ ಎಣ್ಣೆಲಿ ಕರೆದಿರೋದು ಸ್ವೀಟು ಇವುಗಳೇ ನಾವು ಜಾಸ್ತಿ ಇಡಬೋದು ಇಷ್ಟಪಡೋದು. ಸೊ ನಾವು ಯಾವಾಗಲೂ ಸೆಕೆಂಡ್ ಒನ್ ಏನಂತಂದರೆ, ನಮಗೆ ಪೋರ್ಷನ್ ಕಂಟ್ರೋಲ್ ಇಲ್ಲದೇ ಇರೋದೇ ನಮ್ಮ ಆಹಾರದ ಸಮಸ್ಯೆ ಆಗಿರೋಂಥದ್ದು. ನಾವು ಎಲ್ಲವನ್ನು ಕರೆಕ್ಟಾಗಿ ತಿಂತ ಹೋದರೆ ನಮಗೆ ಒಂದು ಹತೋಟಿ ಇದ್ದಾಗ ನಮಗೆ ಖಂಡಿತವಾಗ್ಲೂ ನಮಗೆ ಸಮಸ್ಯೆ ಆಗೋದಿಲ್ಲ. ಮೂರನ್ನ ನಾವು ತಪ್ಪು ಮಾಡೋಂಥದ್ದು ಲೇಟ್ ನೈಟ್ ಈಟಿಂಗ್ ಅಂತ ನಾವು ಹೇಳೋದು, ತುಂಬ ರಾತ್ರಿ ಊಟ ಮಾಡೋಂಥದ್ದು. ಯೂಶ್ವಲಿ ಮೊದಲಿನ ಕಾಲದಲ್ಲೆಲ್ಲ 6:30-7 ಗಂಟೆಗೆ ಊಟ ಮಾಡೋ ಒಂದು ಪದ್ಧತಿ ಇತ್ತು. ಅದು ತುಂಬ ಸೂಕ್ತವಾಗಿರೋಂಥದ್ದು, ಯಾಕೆಂತಂದರೆ ಅದಾಗಿ ಆಹಾರ ಜೀರ್ಣವಾಗಿ ನಾವು ನಿದ್ದೆ ಮಾಡೋಂಥದ್ದು. ಆಮೇಲೆ ಲಿವರಿಗೂ ಒಂದು ಟೈಮ್ ಬೇಕು ಅದನ್ನ ಡಿಟಾಕ್ಸಿಫೈ ಮಾಡ್ಕೊಳ್ಳೋಕ್ಕೆ, ಇರೋಂಥದ್ದನ್ನೆಲ್ಲ ಹೊರಗಡೆ ಹಾಕೋಕ್ಕೆ. ಆದರೆ ನಾವೇನು ಮಾಡ್ತೀವಿ, ತುಂಬ ಲೇಟಾಗಿ ಊಟ ಮಾಡೋಂಥದ್ದು ರಾತ್ರಿ, ಅವಾಗ ಏನಾಗುತ್ತೆ ನಮ್ಮ ಲಿವರಿಗೆ ರೀಜನರೇಟ್ ಆಗೋಕ್ಕೆ ನಾವು ಟೈಮ್ ಕೊಡ್ತಾ ಇರಲ್ಲ. ಸೊ ಇದೊಂದು ನಾವು ತಪ್ಪು ಮಾಡ್ತಾ ಇರ್ತೀವಿ. ಇನ್ನು ಜೊತೆಗೆ ಇವಾಗ ಕೆಲವೊಂದ್ಸಲಿ ತುಂಬ ಜನ ಏನು ಮಾಡ್ತಾರೆ, ಊಟ ಏನೋ ಬೇಗ ಮಾಡ್ಕೊಂಡ್ಬಿಡ್ತಾರೆ, ಬಟ್ ಸ್ನ್ಯಾಕಿಂಗ್ ಅಂದರೆ ಈಗ 4ನೇ ಪಾಯಿಂಟ್ ಹೇಳೋದು ಅಂತಾದರೆ, ಸ್ನ್ಯಾಕಿಂಗ್ ನಮ್ಮ ಬಿಹೇವಿಯರ್ ಹೆಂಗಾಗಿದೆ, ಜಾಸ್ತಿ ನಮಗೆ ಎಣ್ಣೆಲಿ ಕರೆದಿರೋ ಪದಾರ್ಥಗಳು ಸಿಗುತ್ತೆ, ಈಗ ಚಕ್ಲಿ ಇರ್ಬೋದು, ಕೋಡುಬಳೆ, ಹೀಗೆ ನಮ್ಗೆ ಏನು ಸಿಗುತ್ತೆ ಅಂಗಡಿಲಿ, ಅಥವಾ ಚಿಪ್ಸ್ಗಳಿರ್ಬೋದು, ಇವುಗಳನ್ನೆಲ್ಲ ನಡುರಾತ್ರಿ ತಿನ್ನೋಂಥದ್ದು, ಅಥವಾ ಈವನ್ ಹಗಲು ಟೈಮಲ್ಲೂ ಇನ್ ಬಿಟ್ವೀನ್ ನಾವು ತಿಂತಾ ಇರೋಂಥದ್ದು, ಇವುಗಳೆಲ್ಲ ನಮ್ಮ ದೇಹದ ಮೇಲೆ ಒಂದು ಇಂಪ್ಯಾಕ್ಟ್ ಇರುತ್ತೆ, ವೆಯ್ಟ್ ಮೇಲೆ, ನಮ್ಮ ಕೊಲೆಸ್ಟ್ರಾಲ್ ಲೆವೆಲ್ಸ್ ಮೇಲೆ, ಇನ್ಫ್ಲಮೇಷನ್ ಮೇಲೆ, ಅವುಗಳೆಲ್ಲ ಏರುಪೇರು ಆಗ್ತಾನೆ ಇರುತ್ತೆ. ಯಾಕೆಂತಂದರೆ ಒಂದು ಆಹಾರ ತೊಗೊಂಡು ಅದು ಒಂದು ಜೀರ್ಣ ಆಗಿ ರಕ್ತಕ್ಕೆ ಸೇರ್ಕೊಳ್ಳೋಷ್ಟು ಟೈಮ್ ನಾವು ಕೊಡಬೇಕು ಇನ್ನೊಂದು ಆಹಾರ ಸ್ವೀಕರಿಸಬೇಕಾದ್ರೆ. ಬ್ಯಾಕ್ ಟು ಬ್ಯಾಕ್ ಅಂತಂದರೆ ಅರ್ಧರ್ಧ ಗಂಟೆಗೂ ತಿಂತ ಹೋಗೋದು ಒಳ್ಳೆಯದಲ್ಲ.
ಹಂಗೇಳಿ ಲಾಂಗ್ ಗ್ಯಾಪನ್ನು ಕೊಡಬಾರ್ದು. ಅದು ಒಂದು ನಿಗದಿತವಾಗಿ ಅಂದರೆ ಅದು ಪ್ರಕೃತಿ ಮೇಲೆ ಡಿಸೈಡ್ ಆಗೋಂಥದ್ದು. ಕೆಲವು ಪ್ರಕೃತಿಗೆ ತುಂಬ ಲಾಂಗ್ ಫಾಸ್ಟಿಂಗ್ ಮಾಡೋಕ್ಕೆ ಸಾಧ್ಯ ಇರುತ್ತೆ, ಕೆಲವು ಇದಕ್ಕೆ ಜೀನ್ಸಿಗೆ ಇರಲ್ಲ, ಫ್ರೀಕ್ವೆಂಟಾಗಿ ತಿಂತಾ ಇರಬೇಕು. ಸೊ ಫ್ರೀಕ್ವೆನ್ಸಿ ಅಂತಂದಾಗ ಅರ್ಧರ್ಧ ಗಂಟೆ ಅಂತೂ ಖಂಡಿತ ಅಲ್ಲ. ಒಂದು ಆಹಾರ ತೊಗೊಂಡು ಇನ್ನೊಂದು ಆಹಾರಕ್ಕೆ ಮಿನಿಮಮ್ ಎರಡು ಎರಡೂವರೆ ಗಂಟೆ ಅಂತೂ ಬೇಕೇ ಬೇಕು. ಐದನೇ ವಿಷಯ, ನಾವು ತಿನ್ನುವ ವೇಗ ತುಂಬ ಇಂಪಾರ್ಟೆಂಟ್. ಯಾಕೆಂತಂದರೆ ಕೆಲವರಿಗೆ ತುಂಬ ಅಭ್ಯಾಸ ಇರುತ್ತೆ ಫಾಸ್ಟ್ ಫಾಸ್ಟ್ ತಿನ್ನೋಂಥದ್ದು, ಇನ್ನು ಕೆಲವರು ತುಂಬ ಸ್ಲೋ ಆಗಿ ತಿನ್ನೋಂಥದ್ದು. ಇದು ಎರಡೂ ಒಂಥರ ಅತಿಯಾದರೆ ಯಾವುದಾದ್ರೂ ಒಳ್ಳೇದಲ್ಲ, ಹಾಗೇನೆ ತುಂಬ ಸ್ಲೋನೂ ಒಳ್ಳೇದಲ್ಲ, ತುಂಬ ಫಾಸ್ಟೂ ಒಳ್ಳೇದಲ್ಲ. ಡೈಜೆಷನ್ ಮೇಲೆ ಅಂದರೆ ನಮ್ಮ ಜೀರ್ಣ ಪ್ರಕ್ರಿಯೆ ಮೇಲೆ ಒಂದು ಇಂಪ್ಯಾಕ್ಟ್ ಇದ್ದೇ ಇರುತ್ತೆ. ಸೊ ನಾವು ಯಾವಾಗಲೂ ಹೇಳೋದು ನಿಧಾನವಾಗಿ, ತುಂಬ ನಿಧಾನವೂ ಅಲ್ಲ. ಸೊ ಮೀಡಿಯಂ ಲೆವೆಲಲ್ಲಿ ತಿಂತಾ ಹೋಗಬೇಕು. ತುಂಬ ಫಾಸ್ಟಾಗಿ ತಿಂದಾಗ ಸರಿಯಾಗಿ ನಾವು ಜಗದಿರಲ್ಲ. ಸೊ ಜಗಿಯದೇ ಇದ್ದಾಗ ನಮ್ಮ ದೇಹ ನಮ್ಮ ಡೈಜೆಷನ್ ಏನಿದೆ ಹೊಟ್ಟೆಯಲ್ಲಿ ಮಾತ್ರ ಅಲ್ಲ ಬಾಯಲ್ಲೂ ಆಗುತ್ತೆ. ನಮ್ಮ ಎಂಜಲು ಏನಿದೆ ರಸ ಫುಡ್ ಜೊತೆಲಿ ಮಿಕ್ಸ್ ಆದಾಗ ಅಲ್ಲಿನೇ ನಮ್ಮ ಜೀರ್ಣ ಪ್ರಕ್ರಿಯೆ ಆರಂಭ ಆಗಂಥದ್ದು. ಅಲ್ಲಿ ನಾವು ಜಾಸ್ತಿ ಹೊತ್ತು ಇಟ್ಕೊಂಡಿಲ್ಲ ಅಂತಂದಾಗ ಆ ಡೈಜೆಷನನ್ನು ನಾವು ಸ್ಕಿಪ್ ಮಾಡ್ದಂಗೆ ಆಗುತ್ತೆ. ಸೊ ಈ ದೃಷ್ಟಿಯಿಂದ ಹಂಗೆ ಹೇಳ್ಬಿಟ್ಟು ತುಂಬ ಹೊತ್ತು ಒಂದು ಈಗ ಆಹಾರ ಒಂದು ತುತ್ತಿಟ್ಟರೆ ಅದನ್ನು ನಾವು ತುಂಬ ಹೊತ್ತು ಇಟ್ಕೊಳ್ಳೋದು ಸರಿಯಲ್ಲ. ಸೊ ಒಂದು ಮಾಡ್ರೇಟ್ ಆಗಿರಬೇಕು, ಒಂದು ಬ್ಯಾಲೆನ್ಸ್ಡ್ ಆಗಿ ಆಹಾರದ ವೇಗವನ್ನು ನಾವು ಕಂಟ್ರೋಲಲ್ಲಿ ಇಟ್ಕೋಬೇಕು. ಅತಿ ಫಾಸ್ಟು ಆಗಬಾರ್ದು, ಅತಿ ನಿಧಾನನೂ ಆಗಬಾರ್ದು. Click on the bell icon to watch our latest videos.